ಯುಗಾದಿ ಹಬ್ಬದ ದಿನವೂ ಬಿರುಸಿನ ಪ್ರಚಾರ ಕೈಗೊಂಡ ಬಿಎಸ್ಪಿ ಅಭ್ಯರ್ಥಿ ಸಿಎಸ್ ದ್ವಾರಕನಾಥ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ನಡೆದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ದ್ವಾರಕನಾಥ್ ಪರ ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರು 1971 ಗರೀಬಿ ಹಟಾವೋ ದೇಶ್ ಬಚಾವೋ ಅಂತ ಹೇಳಿ ಬಡತನ ನಿರ್ಮೂಲನೆ ಕಾರ್ಯಕ್ರಮ ರೂಪಿಸಿದ್ರು. 48 ಆದ್ಮೇಲೆ ಅವರ ಮೊಮ್ಮಗ ರಾಹುಲ್ ಗಾಂಧಿ ಅದೇ ಡೈಲಾಗ್ ಹೊಡಿತಿದ್ದಾರೆ. ಇದು ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ತರ. ಇವತ್ತು ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಶೂಲಿಬಿಲೆ ಗ್ರಾಮದಿಂದ ಪ್ರಾರಂಭ ಮಾಡಿದ್ವಿ. ಅದು ಮುಗಿಸಿ ಇವತ್ತು ಹೊಸಕೋಟೆಗೆ ಬಂದಿದ್ದೀವಿ. ಎಲ್ಲ ಕಡೆ ಚೆನ್ನಾಗಿದೆ. ದ್ವಾರಕನಾಥ್ ಅವರು ವಿಶೇಷವಾಗಿ ಕಳೆದ 30-40 ವರ್ಷದಿಂದ ಒಬ್ಬ ಸೋಷಿಯೋ ಪೊಲಿಟಿಕಲ್ ಆಕ್ಟಿವಿಸ್ಟ್, ಹಾಗಾಗಿ ಎಲ್ರಿಗೂ ಪರಿಚಯ ಇದ್ದಾರೆ. ನಾವು ಗೆಲ್ತೇವೆ. 48-50 ವರ್ಷದಿಂದ ಒಂದು ಸವಕಲು ನಾಣ್ಯವನ್ನು ಬಿಟ್ಕೊಂಡು ಬರ್ತಾ ಇದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು 1971 ಗರೀಬಿ ಹಟಾವೋ ದೇಶ ಬಚಾವೋ ಅಂತ ಹೇಳಿ ಬಡತನ ನಿವಾರಣೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಬಂದರು. 48 ವರ್ಷಗಳ ನಂತರ ಅವ್ರ ಮೊಮ್ಮಗ ಅದೇ ಡೈಲಾಗ್ ಹೊಡಿತಾ ಇದ್ದಾರೆ. ಇಟ್ಸ್ ಎ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್. ಇನ್ನು ಬಿ ಜೆ ಪಿಯವರಂತೂ ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್. ಅವರು ಆ ಇಬ್ಬರು ಸ್ಪರ್ಧಿಗಳು ಇಲ್ಲಿ ಈಗಾಗಲೇ ಸುಮಾರು 10 ವರ್ಷದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಳೆದ 40 ವರ್ಷಗಳಿಂದ ಬಿ ಜೆ ಪಿ ಅಭ್ಯರ್ಥಿ ಇಬ್ಬರು ಕೂಡ ರಾಜಕಾರಣವನ್ನು ಮಾಡಿದ್ದಾರೆ. ಆ ಇಬ್ಬರು ರಾಜಕಾರಣವನ್ನು ಕೂಡ ಇಲ್ಲಿನ ಜನ ನೋಡಿದ್ದಾರೆ. ಆದರೆ ಇವರಿಬ್ಬರು ರಾಜಕಾರಣಕ್ಕಿಂತಲೂ ವಿಭಿನ್ನವಾದ ರಾಜಕಾರಣವನ್ನು ನಾವಿವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ. ಆ ಬಿ ಎಸ್ ಪಿ ಪಕ್ಷ ಎಲ್ಲ ಅದು ಬಡಜನರ ಮತ್ತು ಎಲ್ಲ ತಳವರ್ಗಗಳ ಪಕ್ಷ ಮತ್ತು ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರುವಂಥ ಪಕ್ಷ. ಹಾಗಾಗಿ ನಾನು ಆ ಪಕ್ಷದಿಂದ ನಿಂತಿರೋದ್ರಿಂದ ನಾನು ಮಾಡಿರುವಂಥ ಕೆಲಸ ಮತ್ತು ನನ್ನ ಪಕ್ಷ ಮಾಡಿರುವಂಥ ಕೆಲಸ ಎರಡೂ ಕೂಡ ಇಲ್ಲಿ ನನಗೆ ಬಲವಾಗುತ್ತೆ. ಬಹುಶಃ ಅವರಿಬ್ಬರು ಕೂಡ ನನಗೆ ಸ್ಪರ್ಧೆಗಳೆಲ್ಲ ಅನ್ಸುತ್ತೆ. ಇನ್ನು ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಂಬರ್ ಒನ್. ಕಾಂಗ್ರೆಸ್ನವರು ವಿದೇಶಗಳಲ್ಲಿ ಇಟ್ಟಿರುವ ದುಡ್ಡನ್ನು ತಂದು 15 ಲಕ್ಷ ಹಾಕುತ್ತೇನೆ ಎಂದರು. ಆದರೆ ಅದರ ಬಗ್ಗೆ ಮಾತೇ ಇಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು. ಆದರೆ ನೋಟ್ ಅಮಾನ್ಯೀಕರಣದಿಂದ 1.20 ಕೋಟಿ ಉದ್ಯೋಗ ನಾಶವಾಗಿದೆ. ಅದ್ರ ಬಗ್ಗೆ ಮಾತನಾಡ್ತಿಲ್ಲ. ಈಗ ಮತಕ್ಕಾಗಿ ಇಂಡಿಯಾ ಪಾಕಿಸ್ತಾನ್ ಭಯೋತ್ಪಾದನೆ ಹೆಸರಲ್ಲಿ ಮತ ಕೇಳ್ತಿದೆ. ಈ ನಿಟ್ಟಿನಲ್ಲಿ ಬಿಎಸ್ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ಬಡ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡುವ ನಿರ್ಧಾರವನ್ನು ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ತೆಗೆದುಕೊಂಡಿದ್ದಾರೆ ಎಂದರು. ನಟರಾಜ್, ಕನ್ನಡ ಟಿವಿ, ಹೊಸಕೋಟೆ.